जनता दल कांग्रेस गुरुत्व कट्ट बहुत जन ಅವರೆಲ್ಲರೂ ಕೂಡ ಮನವರಿಕೆ ಮಾಡತಕ್ಕಂತ ಕೆಲಸವನ್ನು ಮಾಡಿ ಜನತಾ ದಳವನ್ನು ಅಧಿಕಾರಕ್ಕೆ ತರ್ತಕ್ಕಂತದಕ್ಕೆ ಅಲ್ಲ ಕೂಡ ಕೊಟ್ಟಿದೆ 144 ಹಾಕಿ ಎಲ್ಲಾ ಪ್ರತಿಭಟನಾಕಾರರನ್ನು ಬಂಧನ ಮಾಡ್ತಾ ಇದೆ ಸರ್ಕಾರ ನೋಡಿ ಕಾವೇರಿ ವಿಷಯ ನೀವು ತಿಳ್ಕೊಳ್ಳಿ ಸರ್ಕಾರ ಯಾವಾಗ ವಿಫಲ ಆಯ್ತು ಸಾರ್ವಜನಿಕರು ರೈತ ಸಂಘಟನೆಗಳು ಕನ್ನಡ ಸಂಘಟನೆಗಳು ಚಲನಚಿತ್ರ ಸಂಘದ ಎಲ್ಲಾ ನಿರ್ದೇಶಕರು ಎಲ್ಲ ನಟರು ಎಲ್ಲರೂ ಒಗ್ಗಟ್ಟಾಗಿ ಹೊರಟಿದ್ದಾರೆ इदक्के भारतीय जनता पक्ष कूड़ा संपूर्ण बेंबल को जनता दल पक्ष कूड़ा संपूर्ण बेंबल को नेनेसिकोबेकागित्तु 1983 ರಲ್ಲಿ ಗೋಲಿಬಾರ ಆಯ್ತು ಇಲ್ಲಿ ನಮ್ಮ ಇವರು ಪ್ರಾರಂಭ ಮಾಡಿದೀವಿ ಶರಣ ಬಸವೇಶ್ವರರ ಆಶೀರ್ವಾದ ಪಡೆದಿದ್ದೀವಿ ದರ್ಗಾ ಬಂದೇ ನವಾಜ್ ಆಶೀರ್ವಾದ ಪಡ್ಕೊಂಡು ಹೊರಟಿದ್ದೀವಿ ಈ ಪಕ್ಷ ಶಕ್ತಿಯುತವಾದ ಕಡಲಾಣ ಕರ್ನಾಟಕದಿಂದನೇ ಕಟ್ಲಿ ಪ್ರಾರಂಭ ಏನು ಮಾಡಿದೀವಿ This video is sponsored by Mahalakshmi Jewelers, Manu Multi Speciality Hospital, KBN University, Shine Group of Institutions, Al Hidayah Haji and Umrah Services, KFC 26 Crown opposite ESIC Hospital, Surat Khazana, and by Maharaja Restaurant beside APFC Kaman Ganj. तो आवन गोली बार आदमता संदर्भ दले और सरकार ने वही तो गोली बार आदमता संदर्भ दले सरकार ने वही तो यूर सरकार ही वही तो ಯಾವಾಗ 144 ಸೆಕ್ಷನ್ ನೀವು ಹಾಕಿದ್ರಿ ಜನರು ಶಾಂತಿಯುತ ಪ್ರತಿಭಟನೆ ಮಾಡಿ ಇವರಿಂದಾರು ಸಂದೇಶ ಪ್ರಧಾನಮಂತ್ರಿಗೆ ಹೋಗಬೇಕು ನೀವಂತೂ ಹೋಗಲಿಲ್ಲ ಶಕಾವತ್ ಹತ್ರ ಹೋಗಿ ನೀರಾವರಿ ಮಂತ್ರಿಗೆ ಏನು ಹೇಳಿದ್ರಿ ಒಂದರಿ ನೀರಿಲ್ಲ ಅಲ್ಲಿ ನಮಗೆ ತೊಂದರೆ ಅಂತ ಹೇಳಿ ಬಂದ್ರಿ ಇಲ್ಲಿ ಬಂದು ಏನು ಸಂಜೆಗೆ ಏನು ಮಾಡಿದ್ರಿ ಕ್ಯಾಬಿನೆಟ್ ಮಾಡಿ 3,500 ಕ್ಯೂಸಕ್ ನೀರು ಬಿಡಬೇಕು ತೀರ್ಮಾನ ತಗೊಂಡ್ರಿ ನೀವು ಅಲ್ಲಿ ನೀರಿಲ್ಲ ಅಂತ ಹೇಳಿ ಬಂದವರು ರಾಜಾರೋಷ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿರುವಾಗ ಆವಾಗ ಜನಕ್ಕೆಲ್ಲರೂ ಕೂಡ ಗೊತ್ತಾಗಿದೆ ನೀವು ಸಂಪೂರ್ಣ ಖಾಲಿ ಮಾಡ್ತಾರೆ ಕುಡಿಲಿಕ್ಕೂ ನೀರಿಲ್ಲ ರೈತರು ಬೆಳೆ ಒಣಗೋಗಿದಾವೆ ಅಂತ ಹೇಳಿ ಏನು ತೀರ್ಮಾನ ಮಾಡಿ ಶಾಂತಿಯುತ ಪ್ರತಿಭಟನೆ ಮಾಡಿದ್ರೆ 144 ಹಾಕಿದಾಗಲೇ ಅವೈಜ್ಞಾನಿಕ ಸರ್ಕಾರ ಬುದ್ಧಿನೇ ಇಲ್ಲ ಇವರಿಗೆ ಯಾರನ್ನ ಬಂಚೋದು ಇವರು ಈ ಕರಡಿಗರನ್ನ ಇವರು ಬಂಧಿಸತಕ್ಕಂತದ್ದು ಇವರಿಗೆ ಉಳಗಾಲ ಇಲ್ಲ ಖಂಡಿತ ಇವರು ಯೋಚನೆ ಮಾಡಿಲ್ಲ 144 ಹಾಕಿ ಜೈಲು ಕಳಿಸತಕ್ಕಂತ ಕಾರ್ಯಕ್ರಮನ ಇದು ಶಾಂತಿಯುತವಾಗಿ ಒಂದು ದಿನ ಬಂದ್ ಮಾಡಿದ್ರೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಇವರು ಯಾವ ದೇಶದಿಂದ ಬಂದು ಆಡಳಿತ ನಡೆಸ್ತಾವ್ರೆ ಇದಕ್ಕೋಸ್ಕರ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಾರೆ ಪತ್ರನು ಕೂಡ ಬರೆದು ತಲುಪಿಸಿದ್ದಾರೆ ರಾಜ್ಯಸಭೆಯಲ್ಲಿ ಎದ್ದು ನಿಂತು ಗರ್ಜನೆ ಮಾಡಿದ್ದಾರೆ ನೀವು 5 ಜನ ತಜ್ಞರನ್ನ ಕಳಿಸ್ಕೊಡಿ ಅವರು ಬಂದು ತಮಿಳುನಾಡಲ್ಲೂ ನೋಡ್ಲಿ ನಮ್ಮ ರಾಜ್ಯನೂ ನೋಡ್ಲಿ ನಮ್ಮ ಸತ್ಯ ಏನಿದೆ ಅಂತ ಮಾಡ್ಕೊಳ್ಳಿ ತೀರ್ಮಾನ ಕೊಡಿ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿ ನಾವು ನ್ಯಾಯ ಕೊಡಿ ಅನ್ನೋದನ್ನ ದೇವೇಗೌಡರೇ ಖುದ್ದ ಮಾಡಿದ್ದಾರೆ ಇವರು ಯಾರು ಮಾಡಿದ್ದಾರೆ ಪ್ರಧಾನಮಂತ್ರಿಗೂ ಇಲ್ಲ ಇವರು ಸರ್ಕಾರ ಇರೋದು ಇವರದು ದೇವೇಗೌಡ ಸರ್ಕಾರನೇ ಈಗ 19 ಜನ ಗೆದ್ದಿದ್ದೀವಿ ನಾವು ಒಂದು ರಾಜ್ಯಸಭೆ ಒಂದು ಪಾರ್ಲಿಮೆಂಟ್ ಇಬ್ಬರಿದವರು ಇಷ್ಟು ಹೋರಾಟ ಮಾಡ್ತಾ ಇದ್ದೀವಿ ದೇವೇಗೌಡರಿಗೆ ಹುಟ್ಟುತ್ತವಳಿಂದ ಆ ನೀರಿನ ಬಗ್ಗೆ ಅನುಭವ ಇದೆ ಅವರ ಜೊತೆ ಬಂದು ಇನ್ನೊಂದ ಬಾರಿ ಇದ್ದಾಗ ಸಿದ್ದರಾಮಯ್ಯನವರು ಬಂದು ಭೇಟಿ ಮಾಡಿದ್ರು ದೇವೇಗೌಡರನ್ನ 18-19 ರಲ್ಲಿ ಈಗ ಬಂದು ಭೇಟಿ ಮಾಡಿದ್ರಾ ತಜ್ಞರ ಸಭೆಗಳು ಮಾಡಿದ್ದೀರಾ ಅವ್ರಿಗೆ ಏನು ಇಲ್ಲರಿ ರಾಜ್ಯ ಈಗ ಬರೀ ವರ್ಗಾವಣೆ ದಂಧೆ ಭ್ರಷ್ಟಾಚಾರ ಅದೇನು ನೋಡಿ ಬಿಜೆಪಿ ಅವರನ್ನ ಪಾಪ 40% ಮೀಡಿಯಾದಲ್ಲೂ ಹಾಕಿ ಹೊಡೆದಿತ್ತು ಕೆಂಪಣ್ಣ ಆ ಕೆಂಪಣ್ಣ ಎಲ್ಲ ಅವರಿಗೆ ಕಾಂಟ್ರಾಕ್ಟ್ಗಳು ಏನಾಗವ್ರೆ ಅವ್ರ ಸ್ಥಿತಿ ಏನಾಗಿದೆ ಲಕ್ಷಾಂತರ ಜನ ನೌಕರ ಕೆಲಸ ಮಾಡ್ತಿದ್ರು ಕಾಯಕ ಮಾಡ್ತಿದ್ರು ಅವ್ರು ಯಾರಿಗೂ ಬಿಲ್ಲೇ ಕೊಡೋಂಗಿಲ್ವಲ್ಲ ಕೂಲಿನೂ ಕೊಡೋಂಗಿಲ್ಲ ಕಾಂಟ್ರಾಕ್ಟ್ರು ಬಿಟ್ಬಿಡ್ತಾವ್ರೆ ಕೂಲಿ ಮಾಡೋರು ಒಟ್ಟಾಗಿಲ್ಲ ಯಾವುದೋ ಸಣ್ಣದ 2,000 ಕೊಡೋದು ಒಂದು ದಿವಸ ಮಾರ್ಕೆಟ್ ಸಾಲಕ್ಕಿಲ್ಲ ಈ ತರ ಎಲ್ಲ ಮಾಡಿ ಸರ್ಕಾರ ಅದ್ವಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇನ್ನೂ ಬಾರಿ ಹೋರಾಟಗಳು ಪ್ರಾರಂಭ ಆಗ್ತವೆ ನಾವಿಬ್ಬರು ಒಟ್ಟಾಗಿ ಹೋರಾಟ ಮಾಡ್ತೀವಿ ನೋಡಿದ್ದೀರಾ ಬ್ರೆಜಿಲ್ ಬಂದ ಕೂಡಲೇ ಸ್ಟಾಪ್ ಅಂದ್ರು ಹಣ ರಿಲೀಸ್ ಮಾಡಕ್ಕೆ ಕೂಡದು ಅಂದ್ರು ಅಲ್ಲಿ ಸ್ಟಾಪ್ ಮಾಡಿದ್ರು ಅದಾದ್ಮೇಲೆ ಇನ್ನೊಂದು ಅಸೆಂಬ್ಲಿ ಆಯಿತು ವಿಧಾನಸಭೆ ಗಲಾಟೆ ಮಾಡಿದ್ರು ಆಮೇಲೆ ಹೇಳ್ತಾರೆ ಮಂತ್ರಿಗಳು ಕೆಲಸ ಅಪ್ರೂವಲ್ ಆಗಿ ನಡೀತಾ ಇದ್ರೆ ಮತ್ತೊಮ್ಮೆ ಫೈಲ್ ತರಿಸಿ ಮತ್ತೊಮ್ಮೆ ಅಪ್ರೂವಲ್ ಮಾಡಬೇಕು ಅಂತಾರೆ ಈ ರೀತಿ ಬರಗಾಲದಲ್ಲಿ ಇದುವರೆಗೆ ನಿಂಬಾಗದ್ರೆ ತೊಗರಿ ನಿಮಗೆ ಸಿಗ್ತಾ ಇದೆಯಾ 9,000 ಬ್ಲಾಕ್ ಮಾರ್ಕೆಟ್ ಮಾರ್ಕತವರು 14,000 15,000ಕ್ಕೆ ಯಾವ ರಾಜ್ಯದ ಬಗ್ಗೆ ರಾಜ್ಯದ ಹಿತವನ್ನು ಸಂಪೂರ್ಣ ಬಲಿ ಕೊಟ್ಟು 5 ಗ್ಯಾರಂಟಿ 20 ಸೀಟು ಲೋಕಸಭೆ ಗೆಲ್ಲೋದು ಸಂಪೂರ್ಣ ರಾಜಕೀಯ ರಾಜ್ಯವನ್ನು ಸಂಪೂರ್ಣ ಮರ್ತಿದ್ದಾರೆ ಅವರು ಬಂದಿರತಕ್ಕಂತ ಅಮೂಲ್ಯ ತೇಲ್ತಾ ಇದ್ದಾರೆ ಅವರಿಗೆ ಈಗ ಏನಾಗಿದೆ ಬಿಜೆಪಿ ಜನತಾದಳ ಹಂಗೆ ಇರಬೇಕಾಗಿತ್ತು ವೈರಿಗಳಾಗಿ
ಅವರಿಗೆ ಇವರಿಬ್ಬರು ಕೂಡ ಹತ್ರ ಆಗ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಅವ್ರಿಗೆ ಗೊತ್ತಾಗ್ತಾ ಇದೆ ಈಗ ಹುಡುಕ್ತಾ ಇದ್ದಾರೆ ನಾವೇನು ಮಾಡಬೇಕು ನಾವು ಎಲ್ಲಿ ಗೆಲ್ಲಬೇಕು ಅಂತ ಇವತ್ತಿಗೂ ಕೂಡ ಇದೆ ಕನಸಲ್ಲಿ ಇಷ್ಟೆಲ್ಲ ಇರೋವರು ಬರಗಾಲ ಪ್ರದೇಶಕ್ಕೆ ಹೋಗಿ ಭೇಟಿ ಮಾಡದೆ ಯಾರಾದ್ರು ದಳದ ಮೇಲೆಗಳಿದ್ರೆ ಬನ್ನಿ ಪಾರ್ಟಿಗೆ ಬಿಜೆಪಿ ಅವರಿದ್ರೆ ಬನ್ನಿ ಪಾರ್ಟಿಗೆ 135 136 ಜನ ಇದ್ದಾರೆ ಕೆರೆ ಭರ್ತಿಯಾದರೆ ಏರಿ ಹೊಡೆದೋಗಲ್ವಾ ಆ ರೀತಿ ಅವರಿಂದ ಅವರೇ ಅಲ್ಲೇ ಹೇಳ್ತಾ ಇದ್ದಾರೆ ಒಬ್ಬರು 3 ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಒಬ್ಬ 6 ಜನ ಉಪಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಈ ರೀತಿ ಸರ್ಕಾರ ಯಾವತ್ತಾದ್ರೂ ನೋಡಿದ್ರ ಸಿದ್ದರಾಮಯ್ಯನವರನ್ನ ಈ ರೀತಿ ಅಂತ ಕಂಡಿದ್ರ ನೀವು ಸಮರ್ಥ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನ ಉಳಿಸ್ಕೊಂಡು ಬಂದಂಥ ಸಿದ್ದರಾಮಯ್ಯನವರು ವಿಫಲವಾದ ಮುಖ್ಯಮಂತ್ರಿ ಆಗೋಗ್ಬಿಟ್ಟಿದ್ದೀರಲ್ಲ ಈಗ ಏನಿದು ಕಾವೇರಿ ನೀರು ಬೆಂಗಳೂರು ನಗರ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಇವತ್ತಿದೆ ಅದಕ್ಕೋಸ್ಕರನೇ ಇಂಥ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ಬಂದಿರತಕ್ಕಂಥದ್ದು ನಾವು ಪುನಶ್ಚೇತನ ಪರ್ವ ಅಂತೇಳಿ ಜಾತ್ಯಾತೀತ ಜನತಾಳ ಪಕ್ಷ ಒಂದು ತಿಂಗಳಲ್ಲಿ ಒಂದು ಕೋರ್ ಕಮಿಟಿಯನ್ನು ನನ್ನ ಅಧ್ಯಕ್ಷತೆಯಲ್ಲಿ ಬಂಡಪ್ಪ ನಾಡಗೌಡರು ಇಲ್ಲಿರ್ತಕ್ಕಂಥ ಮುಖಂಡರುಗಳು ಹನುಮಂತಪ್ಪನವರು ಈ ಭಾಗದಿಂದ ಪುಟ್ಟರಾಜು ಅವರು ಸುರೇಶ್ ಗೌಡರು ಕೃಷ್ಣಾರೆಡ್ಡಿ ಅವರು ಎಲ್ಲ ನಮ್ಮ ಶಾಸಕರುಗಳು ದೊಡ್ಡಗೌಡರು ನೇಮಿರಾಜ್ ಅವರು ಎಲ್ಲರನ್ನೂ ಕೂಡ ಕೋರ್ ಕಮಿಟಿನಲ್ಲಿ ಸೇರಿಸಿ ಈ ಕೋರ್ ಕಮಿಟಿ ಈ ಪುನಶ್ಚೇತನ ಪರ್ವ ನಿರಂತರವಾಗಿ ನಾವು ಶಕ್ತಿಯುತವಾಗಿ ಪಕ್ಷ ಸಂಘಟನೆ ಮಾಡಬೇಕು ಶಾಶ್ವತವಾಗಿ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯಿಂದ ಹೋಗಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ತೆಗಿಬೇಕು ನಮ್ಮಲ್ಲಿರ್ತಕ್ಕಂಥದ್ದು ಒಂದೇ ನರೇಂದ್ರ ಮೋದಿ ಪ್ರಪಂಚಕ್ಕೆ ಇವತ್ತು ಭಾರತ ಪ್ರಥಮ ಸ್ಥಾನದಲ್ಲಿದೆ ಪ್ರಪಂಚಕ್ಕೆ ಹಿಂದೆ ಮೋದಿಯವರು ಮುಖ್ಯಮಂತ್ರಿಯಾಗಿದ್ದಾಗಲೇ ವೀಸಾ ಕೊಟ್ಟಿರಲಿಲ್ಲ ನಿಮ್ಗೆ ಗೊತ್ತು ಇವತ್ತು ಭಾರತ ದೇಶದ ಒಂದು ಆದೇಶ ಇಲ್ಲದೆ ಯಾವ ದೇಶನೂ ಏನು ಮಾಡುವಂಥ ಪರಿಸ್ಥಿತಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶ ಸ್ಥಿರವಾಗಿದೆ ಇಲ್ಲದೆ ಎಷ್ಟು ಅನಾಹುತ ಆಗ್ತಿತ್ತು ಇವರೇ ಇದ್ದಿದ್ರೆ ಅದರಿಂದನೇ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಇವತ್ತು ಪುನಶ್ಚೇತನ ಪರ್ವ ಜನತಾದಳವನ್ನು ಕಟ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಇವತ್ತು ಶರಣ ಬಸವೇಶ್ವರರ ಆಶೀರ್ವಾದ ಪಡೆದು ಬಂದಿದ್ದೇವೆ ಎಲ್ಲರೂ ಹೋಗಿ ಇವತ್ತು ನಮ್ಮ ಇದಕ್ಕೆ ಹೋಗಿದ್ದೀವಿ ದರ್ಗಾ ಬಂದೆ ನವಾಜ್ ಅಲ್ಲಿಗೂ ಹೋಗಿ ಅಲ್ಲಿ ಆಶೀರ್ವಾದ ಸಂತರ ಆಶೀರ್ವಾದವನ್ನು ಕೂಡ ಪಡೆದು ಇವತ್ತು ಈ ಕಾರ್ಯಕ್ರಮವನ್ನು ಏನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಒಂದು ಪುನಶ್ಚೇತನ ಕೊಡ್ತಕ್ಕಂಥದ್ದು ಈ ಪಕ್ಷದಲ್ಲಿ ಇದ್ದಂಥ ಬಹಳ ಹಿರಿಯರು This video is sponsored by Mahalakshmi Jewelers, Manu Multi Speciality Hospital, KBN University, Shine Group of Institutions, Al Hidayah Haji and Umrah Services, K26 Crown, opposite ESIC Hospital, Surat Khazana, and by Maharaja Restaurant beside APFC Kaman Ganj.